ಹತ್ತನೇ ತರಗತಿಯ ವಿಜ್ಞಾನದ ಮೇಲಿನ ಕೆಲವು ಅನ್ವಯಿಕ ಪ್ರಶ್ನೆಗಳನ್ನು ನೋಡೋಣ. ಪ್ರಸ್ತುತಿ ನಾನು ರಾಜು ಭೂಶೆಟ್ಟಿ. ಒಂದು ಆಸಕ್ತಿಯುತವಾದ ಪ್ರಶ್ನೆ ಹೀಗಿದೆ. ಬೆಳಕಿನ ಕಿರಣವು ನಿಮ್ನ ದರ್ಪಣದ ಮೇಲೆ ಬೀಳುತ್ತದೆ, ಯಾವ ಸಂದರ್ಭದಲ್ಲಿ ಪತನ ಕೋನವು ಶೂನ್ಯಕ್ಕೆ ಸಮನಾಗಿರುತ್ತದೆ? ವೆನ್ ಈಸ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಝೀರೋ. ಪತನ ಕೋನವು ಯಾವ ಸಂದರ್ಭದಲ್ಲಿ ಶೂನ್ಯಕ್ಕೆ ಸಮನಾಗಿರುತ್ತದೆ ಎನ್ನುವಂಥ ಒಂದು ಪ್ರಶ್ನೆ ಇದೆ. ಸೊ ವೆರಿ ಸಿಂಪಲ್, ಇಲ್ಲಿ ಈ ಒಂದು ಪ್ರಶ್ನೆಯನ್ನು ನಾವು ಅರ್ಥೈಸ್ಕೋಬೇಕು ಅಂದರೆ ಇಲ್ಲಿ ನಾವು ಏನು ಮಾಡಬೇಕು ಅಂದರೆ ಒಂದು ನಿಮ್ನ ದರ್ಪಣದ ಚಿತ್ರವನ್ನು ಇಲ್ಲಿ ತೆಗಿಬೇಕಾಗತ್ತೆ. ಸೊ ಅವರ ಮೇಲ್ಮೈಯನ್ನು ಕೋಟ್ ಮಾಡಿದ್ದೇವೆ. ಇದು ಏನಿದೆ ಅಂತಂದರೆ ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಹೇಳ್ತೀವಿ, ಪ್ರಧಾನ ಅಕ್ಷ. ಪ್ರಧಾನ ಅಕ್ಷದ ಎದುರುಗಡೆ ಇಲ್ಲಿ ಏನಿರುತ್ತೆ ಅಂದರೆ ವಕ್ರತಾ ಕೇಂದ್ರ ಇರುತ್ತೆ. ವಕ್ರತಾ ಕೇಂದ್ರದ ಇಲ್ಲಿ ಪೋಲ್, ಇದು ಪೋಲ್ ಆಫ್ ದ ಮಿರರ್ ಅಂತ ಹೇಳ್ತೇವೆ ನಾವು, ದರ್ಪಣದ ಕೇಂದ್ರ ಬಿಂದು. ಆಮೇಲೆ ಇವೆರಡರ ನಡುವೆ ಏನಿರುತ್ತೆ ಅಂದರೆ ಎಫ್ ಇರುತ್ತೆ, ಪ್ರಿನ್ಸಿಪ್ ಪ್ರಧಾನ ಸಂಗಮ ಅಂತ ಹೇಳ್ತೇವಲ್ಲ ಅದಿರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಇಲ್ಲಿ ಗಮನಿಸಬೇಕು, ನಿಮ್ನ ದರ್ಪಣದಲ್ಲಿ ವಿಶೇಷವಾಗಿ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು, ಇಲ್ಲಿ ಒಂದು ಕಿರಣವನ್ನು ನಾವು ಹಾಯಿಸೋಣ. ಈ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಪ್ರತಿಫಲನದ ನಂತರ, ಅದು ಪ್ರತಿಫಲ, ಈಗ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಿರಣವು ಅದು ಪ್ರತಿಫಲನದ ನಂತರ ಏನಾಗತ್ತೆ ಅಂದರೆ ಮರಳಿ ಅದೇ ದಿಕ್ಕಿನಲ್ಲಿ ಹಿಂದಿರುಗುತ್ತದೆ. ಇದಕ್ಕೆ ಕಾರಣ ಏನು ಅಂತಂದರೆ ಪತನ ಕಿರಣಗಳು, ಈ ಪತನ ಕಿರಣಗಳು ಏನಿದಾವಲ್ಲ, ಈ ಪತನ ಕಿರಣಗಳು ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ, ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಏನಿದೆಯಲ್ಲ, ಈ ಮೇಲ್ಮೈಯ ಲಂಬದ ಗುಂಟ ಅವು ಬೀಳುತ್ತವೆ. ಪ್ರತಿಫಲಿಸುವ ಮೇಲ್ಮೈಯ ಲಂಬದ ಗುಂಟವು ಬೀಳುವುದರಿಂದ ಯಾವು ಪತನ ಕಿರಣಗಳು ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ಲಂಬದ ಗುಂಟ ಬೀಳುವುದರಿಂದ ಅಲ್ಲಿ ಏನಾಗತ್ತೆ ಅಂದರೆ ಇಲ್ಲಿ ಗಮನಿಸ್ಬೋದು, ಇಲ್ಲಿ ಯಾವುದೇ ಕೋನಗಳು ಉಂಟಾಗುವುದಿಲ್ಲ. ಹೀಗಾಗಿ ನಾವೇನು ಹೇಳ್ತೀವಿ ಅಂದರೆ ಪತನ ಕೋನವು ಶೂನ್ಯಕ್ಕೆ ಸಮನಾಗಿರುತ್ತದೆ. ಯಾವಾಗ ಅಂದಾಗ ಗಮನಿಸಬೇಕು, ಇಲ್ಲಿ ಎರಡು ಕಂಡೀಷನ್ಸ್ ಬರುತ್ತೆ. ಕಂಡೀಷನ್ ನಂಬರ್ ಒನ್ ಏನು ಅಂತಂದರೆ ಬೆಳಕಿನ ಕಿರಣವು, ಇಲ್ಲಿ ನೋಡ್ಬೋದು ಬೆಳಕಿನ ಕಿರಣವು ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುತ್ತದೆ ಎನ್ನುವಂಥದ್ದು ಒಂದು, ವಕ್ರತಾ ಕೇಂದ್ರದ ಮೂಲಕ ಇಲ್ಲಿ ಬೆಳಕಿನ ಕಿರಣವನ್ನು ನಾವು ಹಾಯಿಸಿದ್ದೇವೆ. ಈ ಒಂದು ನಿಮ್ನ ದರ್ಪಣವನ್ನು ತಗೊಂಡು ಬೆಳಕಿನ ಕಿರಣವನ್ನು ವಕ್ರತಾ ಕೇಂದ್ರದ ಮೂಲಕ ಹಾಯಿಸಿದ್ದೇವೆ, ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುತ್ತೆ ಎನ್ನುವಂಥದ್ದು ಒಂದು ಪಾಯಿಂಟು. ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಅದು ಇದೇನಿದೆಯಲ್ಲ, ಯಾವುದು ಬೆಳಕಿನ ಕಿರಣ ಓರೆಯಾಗಿ, ಸಿಯರ್ ಓರೆಯಾಗಿ ಮೀನ್ಸ್ ಇನ್ಸಿಡೆಂಟ್ ಆಬ್ಲಿಕ್ಲಿ ಅಂತ ಹೇಳ್ತೇವೆ, ಅಂದರೆ ಓರೆಯಾಗಿ ದರ್ಪಣದ ಮೇಲೆ ಬೀಳುವುದರಿಂದಾಗಿ, ಓರೆಯಾಗಿ ಬೆಳಕಿನ ಕಿರಣ ಓರೆಯಾಗಿ ಈ ರೀತಿಯಾಗಿ ಓರೆಯಾಗಿ ಹೀಗೆ ಬೀಳೋದಿಲ್ಲ, ಅದು ಹೀಗೆ ಬೀಳುತ್ತೆ, ಓರೆಯಾಗಿ ಬೀಳುವುದರಿಂದ, ಬೆಳಕಿನ ಕಿರಣ ಓರೆಯಾಗಿ ಬೀಳುವುದರಿಂದ ಏನಾಗತ್ತೆ ಅಂದರೆ ಯಾವಾಗಲೂ ಪತನ ಕೋನವು ಶೂನ್ಯಕ್ಕೆ ಸಮನಾಗಿರುತ್ತದೆ ಎಂಬ ನಿರ್ಣಯಕ್ಕೆ ನಾವು ಬರುತ್ತೇವೆ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಈ ರೀತಿ ಹಲವಾರು ಅನ್ವಯಿಕ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚಿಸೋಣ. ಧನ್ಯವಾದಗಳು.